ನಮಸ್ಕಾರ ಸಿದ್ರೆ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಮಾಡ್ತಾರಮ್ಮ, ಮಾತಾಡ್ತಾರೆ. ಈಗ ಸ್ವಲ್ಪ ಫೇಸ್ಬುಕ್ ಲೈವ್, ಕೋವಿಡ್ ಇರೋದ್ರಿಂದ ಫೇಸ್ಬುಕ್ ಲೈವ್ ಅಲ್ಲಿ ಇದ್ದಾರೆ, ಮಾತಾಡ್ತಾರೆ. ನಮಸ್ಕಾರ ಸ್ನೇಹಿತರ, ಈ ಒಂದು ಕೋವಿಡ್ ವಿಚಾರವಾಗಿ ನಮ್ದು ಜನರಿಗೆ ಹೆಲ್ಪ್ ಆಗ್ಲಿ ಅಂತ, ಯಾಕಂದ್ರೆ ಸರ್ಕಾರದಿಂದ ಬೆಡ್ಡು, ಬ್ಲಡ್ಡು, ಆಕ್ಸಿಜನ್ನು ಎಲ್ಲ ಸಿಗ್ತಾ ಇದೆ ಅಂತ ಡಾಕ್ಟರ್ ಸುಧಾಕರ್ ಹೇಳ್ತವ್ರೆ. ಸಿ ಎಂ ಯಾವುದೋ ಒಂದು ಧೈರ್ಯದ ಮೇಲೆ ಲಾಕ್ಡೌನ್ ಮಾಡಿದ್ದಾರೆ. ಈಗ ಸಮಸ್ಯೆ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಆಕ್ಸಿಜನ್ನು, ಬೆಡ್ಡು, ಬ್ಲಡ್ಡು, ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತ ಯಾರು ಸಾಯಬಾರ್ದು. ನಮಗೂ ಹೆಂಗೂ ಕೆಲಸ ಇಲ್ಲ, ಕೋರ್ಟ್ ಎಲ್ಲ ಬಂದ್ ಆಗಿದೆ, ನಮಗೂ ಸಮಸ್ಯೆ, ನಮಗೂ ಕೂಡ ಕೆಲಸ ಇಲ್ಲ. ನಾವು ನಮ್ಮ ಟೀಮಲ್ಲೆಲ್ಲ ಕೂತೀವಿ. ಮಂಜಣ್ಣ, ಎಸ್, ಕೇಶವಣ್ಣ, ನಮಸ್ಕಾರ ಸರ್. ಈ ಕಡೆ ಮಧು, ಚಂದ್ರು, ಇನ್ನ ಹಲೋ, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಇಡೀ ಕರ್ನಾಟಕ ಜನತೆಗೆ. ಈಗ ಇನ್ನೊಂದು ಜನ ಟೀಮ್ ಸೇರ್ತಾ ಇದೀವಿ. ಸೊ ನಮ್ದೆಲ್ಲ ಕೆಲಸ ಅಂತಂದ್ರೆ, ಈಗ ಯಾರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫೆಸಿಲಿಟಿ ಸಿಗಲ್ಲೋ, ಬ್ಲಡ್ ಸಿಗಲ್ಲೋ, ಬೆಡ್ ಸಿಗಲ್ಲೋ, ಸಹಾಯ ಸಿಗಲ್ಲೋ, ನಮ್ಗಳಿಗೆ ವಾಟ್ಸಪ್ ಮಾಡಿದ್ರೆ ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಸ್ವಲ್ಪ ಸಮಯ ಕೊಟ್ಟರೆ ಇಮಿಡಿಯೇಟ್ ಆಗಿ ವಿ ವಿಲ್ ಎನ್ಶ್ಯೂರ್ ರಿಕ್ವೈರ್ಡ್ ಅರೇಂಜ್ಮೆಂಟ್ ಅನ್ನ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ. ರೌಂಡ್ ದ ಕ್ಲಾಕ್ 24/7 ನನ್ನ ಪೋಸ್ಟ್ ಅಲ್ಲಿ ನನ್ನ ನಂಬರ್ ಎಲ್ಲ ನಂಬರ್ ಹಾಕಿದ್ರು. ಈಗ ಆಲ್ರೆಡಿ ನಂಬರ್ ಮೆಲ್ಲಿ ಈಗ ಮಧು ಅವ್ರು ಮಾಡ್ತಾರೆ. ಹೇಳಪ್ಪ, ಏನ್ ಮಾಡಿದ್ದೀನಿ? ದಯವಿಟ್ಟು 24 hours ಕಾಲ್ ಎಲ್ಲ ಇದೆ, ಎಲ್ಲರೂ ಫೋನ್ ಮಾಡಬಹುದು. ಎಲ್ಲರೂ ಅಲ್ಲ, ಯಾರಿಗೆ ಬೆಡ್ ಸಿಕ್ಕಿಲ್ಲ, ಯಾರಿಗೆ ಬೆಡ್ ಸಿಗ್ಲಿಲ್ವೋ ಅವ್ರು ಕಾಲ್ ಮಾಡಬಹುದು. ಬೆಡ್, ಬ್ಲಡ್, ಆಕ್ಸಿಜನ್, ಟ್ರೀಟ್ಮೆಂಟ್, ಸರ್ಕಾರಿ ಶಾಲೆನಲ್ಲಿ ಕೇರ್ಲೆಸ್ ಮಾಡೋದು. ಆಮೇಲೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಹೇಳೋದಾದ್ರೆ ವಾಟ್ಸಪ್ ಮಾಡ್ಬಿಡಿ ನಂಬರ್ಗೆ. ನೀವು ವಾಯ್ಸ್ ಮೆಸೇಜ್ ಮುಖಾಂತರ ನಿಮ್ಮ ಒಂದು ಕುಂದು ಕೊರತೆ ಏನಿದೆ ಅದನ್ನ ನೀವು ತಿಳಿಸಬಹುದು. ಅದೇನ್ ಮಾಡ್ಬೇಕು ಅಂತ ಒಂಚೂರು ವಾಟ್ಸಪ್ ಅಲ್ಲಿ ತೋರಿಸ್ಬಿಡಿ ನೋಡಿ. ಈಗ ವಾಟ್ಸಪ್ ಅಲ್ಲಿ, ಈಗ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಮಾಡೋದು ನಿಮ್ಗೆ ಸಮಸ್ಯೆ ಆದ್ರೆ, ಈಗ ನೋಡಿ ಐ ಜಸ್ಟ್ ಶೋ ಯು. ಈಗ ನೋಡಿ, ಈಗ ಯಾರಿಗಾರು ವಾಟ್ಸಪ್ ಮಾಡ್ಬೇಕು ಅಂದ್ರೆ ಈ ರೀತಿ ಆಪ್ಷನ್ ಇರುತ್ತೆ, ಮೈಕ್ ಆಪ್ಷನ್ನು. ಇದನ್ನ ಒತ್ತಿ ಇಟ್ಕೊಂಡು ನೀವು ನಮ್ಗೆ ರೆಕಾರ್ಡ್ ಮಾಡಿ ಕಳ್ಸಿದ್ರೆ ವಿ ವಿಲ್ ಎನ್ಶ್ಯೂರ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ಮತ್ತೆ ಸಂಬಂಧಪಟ್ಟಂತ ಸರ್ಕಾರ ಆಕ್ಟಿವೇಟ್ ಆಗಿ ಯಾರಿಗೂ ಸಾಯಿಸಿದಂಗೆ ನೋಡ್ಕೊಳ್ತೀವಿ. ಅದು ನಮ್ಮ ಕೆಲಸ. ಅಂಡ್ ದಿಸ್ ನಂಬರ್ಸ್ ವಿಲ್ ಬಿ ನೋ, ಈ ಒಂದು ನಂಬರ್ಗಳಲ್ಲಿ ವಿ ವಿಲ್ ಬಿ ಆಕ್ಟಿವ್ 24/7 24 ಗಂಟೆ. ಅಂದ್ರೆ ಈ ಕೋವಿಡ್ ಹೆಚ್ಚು ಕಡಿಮೆ 15 ದಿವಸ ಲಾಕ್ಡೌನ್ ಅಂತ ಹೇಳಿದ್ರೆ, ಯಾಕಂದ್ರೆ ಲಾಕ್ಡೌನ್ ಯಡಿಯೂರಪ್ಪ ಏನೋ ಮಾಡಿಬಿಟ್ರು. ಈಗ ಲಾಕ್ಡೌನ್ಗೆ ಜನರು ಸಾಯಂಗಿಲ್ಲ. ಆಕ್ಸಿಜನ್, ಬೆಡ್ಡು, ಬ್ಲಡ್ಡು ಎಲ್ಲದೂ ಅಷ್ಟೇ, ಸರ್ಕಾರ ಕೊಡಲೇಬೇಕು. ಯಾರೂ ಕೂಡ ಸ್ಮಶಾನಕ್ಕೆ ಹೋಗ್ಬಾರ್ದು. ಏನಂತೆ ಮಂಜುಣ? ಎಸ್, ನಿಜವಾಗ್ಲು ಯಾರು ಕೂಡ ಸಾಯಲಿಕ್ಕೆ ನಾವು ಬಿಡೋದಿಲ್ಲ. ಓಕೆ, ಅದು ಅವರ್ ಟೀಮ್ ಇಸ್ ವೆಲ್ ಎಕ್ವಿಪ್ಡ್ ಅಂಡ್ ವೆಲ್ ಕಮ್ಯುನಿಕೇಟೆಡ್. ನಾವೇನು ಜಾಸ್ತಿ ಏನು ಮಾಡಲ್ಲ. ನೀವು ಕಳಿಸುವಂತ ವಾಟ್ಸಪ್ ಅನ್ನ ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ಗೆ ಫಾರ್ವರ್ಡ್ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ಯಾಕೆ ನಿಮ್ಗೆ ಫೆಸಿಲಿಟಿ ಕೊಟ್ಟಿಲ್ಲ ಅಂದ್ರೆ, ಕೊಟ್ಟಿಲ್ಲ ಅಂತಂದ್ರೆ ಏನ್ ಬೆಂಡೆತ್ತಬೇಕು, ಎಲ್ಲಿ ಕಳಿಸ್ಬೇಕು ನಮ್ಗೆಲ್ಲ ಗೊತ್ತು. ಹಾಗಾಗಿ ನಿಮ್ಗೆ ಯಾರಿಗಾರು ಫೆಸಿಲಿಟಿ ಸಿಕ್ಕಿಲ್ಲ ಅಂತಂದ್ರೆ ಪ್ಲೀಸ್, ಮೋಸ್ಟ್ ಆಫ್ ದೆಮ್ ಯುನೋ ಡು ನಾಟ್ ಕಾಲ್. ದಯಮಾಡಿ ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿದ್ರೆ ತುಂಬ ಒಳ್ಳೇದು. ಯಾಕಂದ್ರೆ ಇವನ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸು. ನಮಗೆ ಕಾಲ್ಗಿಂತ ವಾಟ್ಸಪ್ ಬಂದರೆ ಇಮಿಡಿಯೇಟ್ ಆಗಿ ವಿಲ್ ವೆರಿಫೈ ಇಟ್ಟು ಯಾವ ಡಿಸ್ಟ್ರಿಕ್ಟು. ಮಡಿಕೇರಿ, ಈಗ ಮಡಿಕೇರಿಯಿಂದ ಒಂದು ಕಾಲ್ ಬಂತಲ್ಲ, ಅನೂಪ್ ಅಂತ ಒಬ್ರು ಮಡಿಕೇರಿಯಿಂದ ಕಾಲ್ ಮಾಡಿದ್ರು, ಆಕ್ಸಿಜನ್ ಶಾರ್ಟೇಜ್ ಇದೆ ಅಂತ. ನಮ್ಗೆ ಕಾಲ್ ಮಾಡಿ ಅಷ್ಟೊತ್ತಿಗೆ ನಾವು ಐ ಥಿಂಕ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಮಾತಾಡೋಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ ಆಕ್ಸಿಜನ್ ಸಪ್ಲೈ ಆಗಿತ್ತು. ಸಿ, ನಮ್ಮದು ಸರ್ಕಾರ ಹತ್ರ ಫೆಸಿಲಿಟಿ ಇದೆ, ಅಲ್ಲಿ ಸರ್ಕಾರ ಇದೆ, ಆಸ್ಪತ್ರೆ ಇದೆ, ನಿಮ್ಮಿಬ್ಬರು ಮಧ್ಯೆ ಬ್ರಿಡ್ಜ್ ಮಾಡೋ ಒಂದು ಸಣ್ಣ ಕೆಲಸ ಮಾಡ್ತೀವಿ. ನಮ್ದು ಯಾವುದು ತುಂಬ ದೊಡ್ಡ ಕೆಲಸನೂ ಅಲ್ಲ. ಬಟ್ ವಿ ವಿಲ್ ಎನ್ಶ್ಯೂರ್ ಕರ್ನಾಟಕದಲ್ಲಿ ನಾವೊಂದು ಈ ಒಂದು ವಾಟ್ಸಪ್ ಫ್ರೀ ಕೋವಿಡ್ ಅಸಿಸ್ಟೆನ್ಸ್ ಮಾಡಿದ ಮೇಲೆ ಕರ್ನಾಟಕದಲ್ಲಿ ಯಾರು ಸಾಯಬಾರ್ದು. ಏನಂತೆ ಮಂಜು? ನಿಜವಾಗ್ಲೂ ವಿ ವಿಲ್ ಮೇಕ್ ಎನ್ಶ್ಯೂರ್ ಆಲ್ ದಿ ಡಿಎಚ್ಎಸ್ ಅಂಡ್ ಟಿಎಚ್ಎಸ್ ವಿಲ್ ವರ್ಕ್ 24/7 ಅಂಡ್ ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು ತಾಲೂಕು. ಮಾತಾಡ ಕೇಶವ, ಏನಿದು ಕನ್ನಡ? ನಮ್ಮ ರಾಜ್ಯದಲ್ಲಿ ಎಲ್ಲಾ ಡಿಎಚ್ಒಗಳು, ಟಿಎಚ್ಒಗಳು, ಡಿಎಚ್ಒ ಅಂದ್ರೆ ಏನು?
ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಂದ್ರೆ ಆ ಒಂದು ಡಿಸ್ಟ್ರಿಕ್ಟ್ಗೆ ಆತ ಬಾಸ್. ಅದು ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಮೆಡಿಕಲ್ ಆಗಿರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಸರ್ಕಾರಿ ಈಸ್ ದ ಬಾಸ್, ಈಸ್ ದ ಬಾಸ್ ಫಾರ್ ಅಲೋ ಮಂಡ್ರು. ಹೌದು, ಆಮೇಲೆ ತಾಲೂಕು ವೈದ್ಯಾಧಿಕಾರಿಗಳು ದಯವಿಟ್ಟು 24/7 ಅವರ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಾವು ಸಂಪೂರ್ಣವಾಗಿ ಸಿದ್ಧರಾಗಿದ್ದೇವೆ. ನಾವು ಯಾವುದೇ ಒಂದು ನೆಗ್ಲಿಜೆನ್ಸಿಗೆ ಅವಕಾಶ ಕೊಡಲ್ಲ. ಹಾಗಾಗಿ ಈಗ ಈಗ ವಿ ವಿಲ್ ಬಿ ಆಕ್ಟಿವ್ 24/7. ಈ ಒಂದು ಕೋವಿಡ್ ಮುಗಿಯೋವರೆಗೂ ನಮ್ಮ ಕೈಲಾದಂತ ಕಮ್ಯುನಿಕೇಶನ್ ವಿಲ್ ಬಿ ಎ ಬ್ರಿಡ್ಜ್. ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳ ಮುಂದೆ ಒಂದು ಬ್ರಿಡ್ಜ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿವೆ. ತಮ್ಮ ಕುಂದು ಕೊರತೆಗಳೇ, COVID-19 ಸಮಸ್ಯೆಗೆ ಸಂಬಂಧಪಟ್ಟಂತ ಎಲ್ಲಾ ಕುಂದು ಕೊರತೆಗಳಿಗೆ ದಯವಿಟ್ಟು ನಾವು ಇದನ್ನ ಸೂಕ್ತ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಅವರಿಗೆ ವಿಷಯವನ್ನ ತಿಳಿಸಿ ಎಲ್ಲಾ ಡಿಎಚ್ಒಗಳು ಹಾಗೂ ಟಿಎಚ್ಒಗಳಿಗೆ ಸಂದೇಶವನ್ನ ಕಳಿಸಿ ತಮ್ಮ ಸಮಸ್ಯೆಗಳಿಗೆ ಸೂಕ್ತ ರೀತಿ ಸ್ಪಂದನೆ ಮಾಡಲಿಕ್ಕೆ ನಾವು ಶ್ರಮವನ್ನ ವಹಿಸ್ತೀವಿ. ಅಂಡ್ ರಿಗಾರ್ಡಿಂಗ್ ನಮ್ಮ ಕೆಲಸ ಏನು ಅಂತಂದ್ರೆ ತುಂಬಾ ದೊಡ್ಡ ಕೆಲಸ ಏನಿಲ್ಲ. ಈ ಸರ್ಕಾರ ಎಲ್ಲಾ ಕೊಟ್ಟಿದೆ ಅಂತ ಹೇಳಿದ್ರೆ ಎಲ್ಲಾ ಕೊಟ್ಟಿದ್ಮೇಲೆ ಯಾರು ಸಾಯಬಾರ್ದು. ಯಾರು ಯಾರಾದ್ರೂ ಸತ್ರೆ ನಾವು ಕಾಲ್ ಸೆಂಟರ್ ಏನೋ ಓಪನ್ ಮಾಡಿನೂ ವೇಸ್ಟು, ಯಡಿಯೂರಪ್ಪ ಲಾಕ್ಡೌನ್ ಮಾಡಿನೂ ವೇಸ್ಟು, ಸುಧಾಕರ್ ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿ ನೀವು ವೇಸ್ಟ್ ಆಗುತ್ತೆ. ಏನ್ ಹೇಳ್ತೀಯ ಮಂಜುನ? ನಿಜವಾಗ್ಲೂ ಅವರು ಆ ಮಾತು ಕೊಟ್ಟಿದ್ದಾರಂದ್ರೆ ನಾವು ಅವ್ರನ್ನ ನಾವು ನಿದ್ದೆ ಮಾಡ್ತಿದ್ರು ಪರವಾಗಿಲ್ಲ, ಅವ್ರನ್ನ ನಿದ್ದೆ ಮಾಡಕ್ ಬಿಡೋದಿಲ್ಲ. ಈಗ ಸರ್ಕಾರನ ನಿದ್ದೆ ಮಾಡಕ್ಕೆ ಯಡಿಯೂರಪ್ಪನ, ಸುಧಾಕರ್ನ, ಡಾಕ್ಟರ್ ಸುಧಾಕರ್ನ, ಡಿಎಚ್ಒಗಳು, ಟಿಎಚ್ಒಗಳು, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು, ನರ್ಸ್ಗಳು ದಯಮಾಡಿ 15 ದಿವಸ ಈ ಒಂದು ಕೋವಿಡ್ ಕಂಟ್ರೋಲ್ ಆಗೋವರೆಗೂ ನಾವು ನಿಮ್ ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ. ವಿ ವಿಲ್ ಅಸಿಸ್ಟ್ ಯು. ಯಾರಿಗಾರು ಆಕ್ಸಿಜನ್ ಇಲ್ಲ ಅಂದ್ರೆ ಕೊಡಿ, ಅದ್ ಎಲ್ಲಿಂದ ತಗೊಂಬಂದ್ ಕೊಡ್ತೀರೋ ಗೊತ್ತಿಲ್ಲ, ಕೊಡಬೇಕು. ಫಾರ್ ದಾಟ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಏನೋ ರಿಸೀವ್ ದಿ ಕಾಲ್ಸ್ ಅಂಡ್ ಫಾರ್ವರ್ಡ್ ಟು ಯು. ನೀವುಗಳೇನಾದ್ರೂ ಮಾಡಿಲ್ಲ ಅಂತಂದ್ರೆ ನಿಮ್ಗಳಿಗೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ನಮಗ್ ಗೊತ್ತಿದೆ. ಏನ್ ಹೇಳ್ತೀರಾ ಮಂಜು? ನಿಜವಾಗ್ಲೂ ಕಾನೂನು ಕ್ರಮ ಅಂತ ಜರುಗಿಸೇ ಜರುಗಿಸ್ತೀವಿ, ಇದ್ರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ. ಯಾಕಂದ್ರೆ ನಾವು ನಿದ್ದೆ ಮಾಡ್ಲಿಲ್ದ್ರು ಪರವಾಗಿಲ್ಲ, ನಮ್ಮ ಕರ್ನಾಟಕ ಜನತೆಯನ್ನ ಪ್ರಾಣ ರಕ್ಷಣೆ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ವೈದ್ಯಾಧಿಕಾರಿಗಳು ಹುಷಾ. ಆಮೇಲೆ ಇಲ್ಲಿ ಸಾವುಗಳಾಗ್ಬಾರ್ದು ಅನ್ನೋದೇ ಒಂದೇ ಉದ್ದೇಶ ನಮ್ಗೆ. ನಮ್ಮ ಉದ್ದೇಶ ಅದೇ ಕೂಡ. ಈಗ ಏನ್ ಮಂಜು, ಈಗ ಸಾವುಗಳನ್ನ ತಪ್ಪಿಸ್ಲಿಕ್ಕೆ ನಾವು ಶ್ರಮ ವಹಿಸ್ತೇವೆ, ಆದ್ರೆ ಆಸ್ಪತ್ರೆಗೆ ಹೋದಂತ ಜೀವಗಳು ಮರಳಿ ಬರಬೇಕು, ಅವರ ಕುಟುಂಬಕ್ಕೆ ಸೇರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಅಶೋಕ್ ತರ, ಸಿ ಡಿ ರವಿ ತರ ಸ್ಮಶಾನಕ್ಕೆ ಹೋಗಿ ಏನೋ ಸೌದೆ, ಆಮೇಲೆ ಬೆಂಕಿ ಕಡ್ಡಿ, ಸೀಮೆಣ್ಣೆ ತಗೊಂಡು ನಿಮ್ಮನ್ನ ಸುಡಕ್ಕೆ, ನೀವು ಸ್ಮಶಾನಕ್ಕೆ ಹೆಣವಾಗಿ ಬಂದ್ರೆ ನಿಮ್ಮನ್ನ ಸುಡಕ್ಕೆ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಲ್ಲ. ನಮಗೆ ಸ್ಮಶಾನದಲ್ಲಿ ನಂಬಿಕೆ ಇಲ್ಲ, ನಮ್ಗೆ ಆಸ್ಪತ್ರೆ ಮೇಲೆ ನಂಬಿಕೆ. ಏನಂತೀವ್ ಮಂಜು? ಆಸ್ಪತ್ರೆ ಮೇಲೆ ನಂಬಿಕೆ ಇದೆ, ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ವಾರಿಯರ್ಸ್ ಮೇಲೆ ನಂಬಿಕೆ ಇದೆ, ಇನ್ನು ಮುಂದೆ ವಾರಿಯರ್ಸ್ ಅವ್ರ ಕೆಲಸ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆಮೇಲೆ ಮಾಡಿಸ್ತೀವಿ. ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಸಿ ಟಿ ರವಿ, ಆಮೇಲೆ ಅಶೋಕ್, ನಿಮ್ಮ ಸ್ಮಶಾನಗಳಿಗೆ ಹೆಣ ಕಳ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ಆಸ್ಪತ್ರೆ ಮೇಲೆ ಅವ್ರಿಗೆ ಎಲ್ಲಾ ಸೌಕರ್ಯ ಕೊಟ್ಟು ವಿ ವಿಲ್ ಎನ್ಶೂರ್ ಸ್ಮಶಾನಕ್ಕೆ ಹೆಣವಾಗ್ಲು ಬರ್ದಿದ್ದಂಗೆ ನಾವು ನೋಡ್ಕೊಂತೀವಿ. ಮೋಸ್ಟ್ಲಿ ನೀವು ಸ್ಮಶಾನದಲ್ಲಿ ಕಾಯೋದನ್ನ ತಪ್ಪಿಸಕ್ಕೆ ಒಂದು ಸ್ಮಾಲ್ ಪ್ರಯತ್ನ ಮಾಡ್ತಾ ಇದೀವಿ. ಸಾರ್ವಜನಿಕರು ನಮ್ಮ ಜೊತೆ ಕೋಆಪರೇಟ್ ಮಾಡಿ ಕ್ಲಿಯರ್ ಆಗಿ ಮಾಹಿತಿ ಅಂದ್ರೆ ಯಾವ ಆಸ್ಪತ್ರೆ ಏನ್ ಶಾರ್ಟೇಜ್ ಇದೆ, ಪೇಷಂಟ್ ಹೆಸರೇನು, ಆ ಡೀಟೇಲ್ಸ್ ಕೊಟ್ರೆ ವಿ ವಿಲ್ ಎನ್ಶೂರ್. ಒಂದು 5-10 ನಿಮಿಷ ಸಮಯ ಕೊಟ್ರೆ ನಮ್ಗೆ ಏನಂತೀಯ ಮಂಜು? ನಿಜವಾಗ್ಲೂ ಒಂದು 5-10 ನಿಮಿಷದಲ್ಲಿ ತಮ್ಮ ಸಮಸ್ಯೆನ ಬಗೆಹರಿಸಲಿಕ್ಕೆ ನಾವು ಶ್ರಮ ವಹಿಸ್ತೀವಿ. ಆಯ್ತಾ? ಆಮೇಲೆ ಇದರಲ್ಲಿ ನಮ್ಗೆ ಏನು ಲಾಭ ಇಲ್ಲ. ಲಾಭ ಒಂದೇ, ಯಡಿಯೂರಪ್ಪನ ಚೆನ್ನಾಗಿ ಕಾಡಬೇಕು ಅಂತ ನಮ್ಗೆ ಇಷ್ಟ ಇದೆ, ಚೆನ್ನಾಗಿ ಕಾಡ್ದೀವಿ. ಏನಂತೀರಾ? 100% ನಿಜ. ಅಲ್ಲ, ಯಡಿಯೂರಪ್ಪನ ಚೆನ್ನಾಗಿ ಕಾಡ್ಬೇಕು. ಯಾಕಂದ್ರೆ ಯಡಿಯೂರಪ್ಪ ಲಾಕ್ಡೌನ್ ಮಾಡೋರೆ, ಲಾಕ್ಡೌನ್ ಮಾಡಿದ್ಮೇಲೆ ಜನ ಸಾಯಬಾರ್ದು ಅಂತಂದ್ರೆ ನಮ್ಮ ಅಂತವರು ಈ ಒಂದು ಮಿಷನ್ನ, ಕೋವಿಡ್ ಅಲೆ 2 ಮಿಷನ್ನ ನಾವು ವಾಚ್ ಮಾಡ್ತೀವಿ. ವಿ ವಿಲ್ ಎನ್ಶೂರ್ ಜಸ್ಟಿಸ್ ಟು ಎವ್ರಿ ಲೈಫ್. ಕರ್ನಾಟಕದ 6 ಕೋಟಿ ಜನರು ಲೈಫ್ ತುಂಬಾ ಇಂಪಾರ್ಟೆಂಟು, ಯಾರು ಸಾಯಬಾರ್ದು. ಏನಂತೀಯ ಮಂಜು? ನಿಜವಾಗ್ಲೂ ಯಾರನ್ನು ಸಾಯೋದಕ್ಕೆ ನಾವು ಬಿಡೋದಿಲ್ಲ. ಕೊರೋನಾ ವಾರಿಯರ್ಸ್ ಡ್ಯೂಟಿ, ಅವರ ಕರ್ತವ್ಯವನ್ನು ನಿರ್ವಹಿಸಲೇಬೇಕು, ನಾವು ನಿರ್ವಹಣೆ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ. ಆಮೇಲೆ ಅಶೋಕ್ ಮತ್ತೆ ಸಿ ಟಿ ರವಿ ಅಲ್ಲೆಲ್ಲ ಸ್ಮಶಾನದಲ್ಲಿ ಕೂತವ್ರೆ, ಯಾವುದೇ ಕಾರಣಕ್ಕೂ ನಾವು ಎಣಗಳನ್ನ ಮಾಡಿ ಕಳ್ಸಕ್ ಇಷ್ಟ ಇಲ್ಲ. ಅವರ ಆಸೆಯನ್ನ ನಾವು
ಏನೋ ಐ ಥಿಂಕ್ ಮಂಡಪಾಲ ಮಾಡ್ಬಿಡ್ತೀವಿ. ಅಶೋಕ್ ಧಾಮ್ ಮತ್ತೆ ಸಿಟಿ ರವಿ ಇದು ಆಸೆ ಏನಿದೆ ಅಂದ್ರೆ ನೀವು ಹೆಣ್ಣುಗಳು ತಗೊಂಬಂದ್ರೆ ಆರಾಮಾಗಿ ಫ್ರೀಯಾಗಿ ಸುಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಆಸೆನ ಮಂಡಪಾಲ ಮಾಡಿ ಈಗ ಯಾರೇ ಆಸ್ಪತ್ರೆಗೆ ಹೋಗ್ಲಿ ಗುಣಮುಖರಾಗಿ ಮನೆಗೆ ಹೋಗ್ಬೇಕು. ಹೌದು, ನಮ್ಮ ಉದ್ದೇಶ ಕೂಡ ಅದೇ, ಪ್ರತಿಯೊಬ್ಬ ಜೀವಿ ಆಸ್ಪತ್ರೆಗೆ ದಾಖಲಾದೆ ಮತ್ತೆ ಮರಳಿ ಅವ್ರ ಗುಣಮುಖರಾಗಿ ಅವ್ರ ಮನೆಗೆ ಸೇರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಕಸ್ಮಾತ್ ವಾರ್ಗ್ ಹೋದ್ರೆ ಅಲ್ಲಿ ಆಸ್ಪತ್ರೆ ಯಾವ್ದು ಇರಲ್ಲ, ಟೆಂಟ್ ಹಾಕಿ ಆಸ್ಪತ್ರೆ ಕ್ರಿಯೇಟ್ ಮಾಡ್ತಾರೆ ಟೆಂಪರರಿ. ಇಲ್ಲಿ ಅಷ್ಟೇ, ಯಾವುದೇ ಡಿಸ್ಟಿಕ್ ಅಲ್ಲಿ ನಂಬರ್ ಆಫ್ ಪೇಷಂಟ್ ಜಾಸ್ತಿ ಹಾಕರೆ ಟೆಂಪರರಿಯಾಗಿ ಯು ಎನ್ಶೂರ್ ಟೆಂಪರರಿ ಹಾಸ್ಪಿಟಲ್ಸ್, ಅಲ್ಲಿ ಸಪ್ಲೈ ಆಫ್ ಆಕ್ಸಿಜನ್, ಸಪ್ಲೈ ಆಫ್ ಬೆಡ್, ಆಮೇಲೆ ನಿಮಗ್ ಬೇಕಾದಂತ ಅವ್ರು ಯಾರು ಓಟಿ ಆಪರೇಟರ್ಸ್ ಸುಮಾರು 5,000 ಓಟಿ ಆಪರೇಟರ್ಸ್, ಟೆಕ್ನಿಷಿಯನ್ಸ್, ವೆಂಟಿಲೇಟರ್ ಆಪರೇಟರ್ಸ್ 5,000 ಜನ. ದೇ ಆರ್ ರೆಡಿ ಟು ಪ್ರೊವೈಡ್ ಫ್ರೀ ಸರ್ವಿಸ್ ಟು ಕರ್ನಾಟಕ. ಅವ್ರುಗಳು ಬೆಳಗ್ಗೆಯಿಂದ ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದಾರೆ, ಕರ್ನಾಟಕ ಸರ್ಕಾರ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದ್ ಯಾಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಗೊತ್ತಿಲ್ಲ ನಮ್ಗೆ. ಅಲ್ಲ ಮಂಜು, ಹೌದು ನಿಜವಾಗ್ಲೂ ನನಗೂ ಕೂಡ ಒಂದು ಕಾಲ್ ಬಂದಿತ್ತು ಅವರು ಆಕ್ಸಿಜನ್ ಆಪರೇಟರ್ಸ್, ಹಾಗಾಗಿ ದಯವಿಟ್ಟು ಅವರ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಅವ್ರು ತಯಾರಾಗಿದ್ದಾರ, ಸರ್ಕಾರ ಅವ್ರನ್ನ ಸರ್ವಿಸ್ ನ ಬಳಸ್ಕೋಬಹುದಲ್ವಾ. ಡಾಕ್ಟರ್ ಸುಧಾಕರ್, ಆ ಓಟಿ ಆಪರೇಟರ್ಗಳು, ವೆಂಟಿಲೇಟರ್ ಆಪರೇಟರ್ಗಳು, ಆಕ್ಸಿಜನ್ ಇನ್ಸ್ಟಾಲ್ ಮಾಡೋ ಆಪರೇಟರ್ಗಳು ಏನಿದ್ದಾರೆ, 5,000 ಜನ ವಾಲಂಟಿಯರ್ಸ್, ದೇ ಹ್ಯಾವ್ ವ್ಯಾಲಿಡ್ ಸರ್ಟಿಫಿಕೇಟ್ ಅಂಡ್ ದೇ ವಾಂಟೆಡ್ ಟು ಅಸಿಸ್ಟ್ ಕರ್ನಾಟಕ ಗೌರ್ಮೆಂಟ್, ದೇ ವಾಂಟೆಡ್ ಟು ಅಸಿಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ದಯಮಾಡಿ ಡಾಕ್ಟರ್ ಸುಧಾಕರ್ ಅವರ ಲೀಡರ್ ನಿಮ್ಮನ್ನ 2-3 ಸತಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ನೀವು ಕೇರ್ಲೆಸ್ ಮಾಡಿ ಅವ್ರನ್ನ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈ ಸಮಯದಲ್ಲಿ ಮ್ಯಾನ್ ಪವರ್, ಟೆಕ್ನಿಕಲ್ ಮ್ಯಾನ್ ಪವರ್ ತುಂಬಾ ಇಂಪಾರ್ಟೆಂಟು. ಆ ಮ್ಯಾನ್ ಪವರ್ ಬೇಕು ಅಂತಂದ್ರೆ ವಿ ಆರ್ ರೆಡಿ ಟು, ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೆಲ್ತ್ ವಾರಿಯರ್ಸ್ ಯಾರು ನಮ್ಮನ್ನ ಭೇಟಿ ಮಾಡಿದ್ರಲ್ಲೇನಪ್ಪ, ಡಾಕ್ಟರ್ ಸುಧಾಕರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಡು ನಮಗೆ ಫೀಡ್ಬ್ಯಾಕ್ ಕೊಡಿ ಅಂತ ಈ ಮೂಲಕ ಹೇಳುತ್ತಾ ಮತ್ತೇನು ಹೇಳ್ತೀವಿ ಮಂಜುನಾ. ನೋಡಿ, ದಯವಿಟ್ಟು ಸರ್ಕಾರ ಏನು ಈ ವೆಂಟಿಲೇಟರ್ ಆಪರೇಟರ್ಸ್ ಇದಾರೆ ಅವ್ರ ಸರ್ವಿಸ್ ಅನ್ನ ಬಳಕೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ವೆಂಟಿಲೇಟರ್ ಆಪರೇಟರ್ಸ್ ಕೊಡ್ತಾ ಇದೆ ಅದನ್ನ ತುಂಬಿಸ್ಬೇಕು. ಅಲ್ಲ ಈಗ ಅವ್ರೇನ್ ಕಾಸು ಕೇಳ್ತಾ ಇಲ್ಲ, ವೆಂಟಿಲೇಟರ್ ಆಪರೇಟರ್, ಓಟಿ ಆಪರೇಟರ್ಗಳು, ಅವ್ರು ಹೇಳ್ತಾ ಇರೋದು ನಾವು ಅಸಿಸ್ಟ್ ಮಾಡಕ್ ಕಂಡಿದೀವಿ, ಸರ್ಕಾರ ಅಸಿಸ್ಟ್ ಮಾಡಕ್ಕೆ ತಗೊಂಡ್ರೆ ದೇ ಆರ್ ರೆಡಿ ಟು ಪ್ರೊವೈಡ್ ಸರ್ವಿಸ್ ಫ್ರೀ ಆಫ್ ಕಾಸ್ಟ್. ಯಾಕೆ ಸರ್ಕಾರ ತಗೊಳ್ಬಾರ್ದು ಅವ್ರನ್ನ? ದಟ್ ಈಸ್ ವಾಟ್ ದ ಕ್ವಶನ್. ಏನು ಎಲ್ಲದಕ್ಕೂ ಡಾಕ್ಟರ್ ಆಮೇಲೆ ಅರ್ಹತೆ ಇಲ್ದಿರೋರ್ ಕೈಲಿ ವೆಂಟಿಲೇಟರ್ ಆಪರೇಟರ್ ಅನ್ನ ಮಾಡ್ಲಿಕ್ಕೆ ಬಿಡಕೂಡ್ದು ಯಾವುದೇ ಕಾರಣಕ್ಕೂ. ಅಲ್ಲಿ ಆಸ್ಪತ್ರೆಯಲ್ಲಿ ಶುಚಿತ್ವ ಮಾಡೋರು ವೆಂಟಿಲೇಟರ್ ಆಪರೇಟ್ ಮಾಡೋದು, ಆ ಆಪರೇಷನ್ ಥಿಯೇಟರ್ ಅಲ್ಲಿ ಕ್ಲೀನಿಂಗ್ ಮಾಡ್ಕೊಡೋದು ಮಾಡಂಗಿಲ್ಲ, ಅದರಿಂದ ಸಾಕಷ್ಟು ಡೆತ್ ಆಗ್ತಾ ಇದೆ. ಹಾಗಾಗಿ ಕನ್ಸರ್ನ್ಡ್ ಏನೋ ಸರ್ಟಿಫಿಕೇಟ್ ಇರುವಂತರು, ಟ್ರೈನ್ಡ್ ಟೆಕ್ನಿಷಿಯನ್ಸ್ ರೆಡಿ ಇದಾರೆ, ಅವರನ್ನ ನಿಮ್ಮ ಅಸಿಸ್ಟೆಂಟ್ಗೆ ಸರ್ಕಾರ, ಡಾಕ್ಟರ್ ಸುಧಾಕರ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಡಾಕ್ಟರ್ ಸುಧಾಕರ್ ಬಿಡಿ ಸ್ವಲ್ಪ ದಿವಸ ನಿಮ್ಮ ಚಿಕ್ಕಬಳ್ಳಾಪುರ ವ್ಯವಹಾರ ಎಲ್ಲ ಬಿಟ್ಟು ಈಗ ದಯಮಾಡಿ ಸರ್ಕಾರ ಜನರ ಪ್ರಾಣದ ಬಗ್ಗೆ ಯೋಚನೆ ಮಾಡಿ. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ವ್ಯವಹಾರ ಎಲ್ಲ ಸದ್ಯಕ್ಕೆ ಟೆಂಪರರಿಗೆ ಹಾಲ್ಟ್ ಮಾಡಿ, ಅವರೆಲ್ಲ ಆಮೇಲೆ ಮಾಡೋಣ, ಬೇಕಾದ್ರೆ ನಾವು ಬರ್ತೀವಿ ಹೆಲ್ಪ್ ಮಾಡಕ್ಕೆ. ನಾವು ಬರ್ತೀವಿ ಆ ಚಿಕ್ಕಬಳ್ಳಾಪುರ ವ್ಯವಹಾರ ಎಲ್ಲ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟು, ಸದ್ಯಕ್ಕೆ ಕರ್ನಾಟಕದ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಹೆಗಲ ಮೇಲೆ ಇದೆ. ಯು ಜಸ್ಟ್ ಬಿಕಾಸ್ ಫಾರ್ ಅ ನೇಮ್ ಸೇಕ್ ಯು ಕೆನಾಟ್ ಬಿ ಎ ಹೆಲ್ತ್ ಮಿನಿಸ್ಟರ್. ಯು ಶುಡ್ ಎನ್ಶೂರ್ ಕರ್ನಾಟಕದಲ್ಲಿ ಆಯ್ತಾ ಯಾವುದೇ ಕಾರಣಕ್ಕೂ ಡೆತ್ ಆಗದಂಗೆ ನೋಡ್ಕೊಂಡ್ರೆ ನಿಜವಾಗ್ಲೂ ನೀವು ಮಂತ್ರಿ ಆಗಿದ್ದಕ್ಕೆ, ಯಡಿಯೂರಪ್ಪ ಸಿ ಎಂ ಆಗಿದ್ದಕ್ಕೆ, ಈ ಒಂದು ಬಿಜೆಪಿ ಸರ್ಕಾರ ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ಈ ಮೂಲಕ ಹೇಳುತ್ತಾ ಇಲ್ಲ ಇವನ್ನ ಏನೋ ಮಾತಾಡ್ತೀರಾ. ಈ ಸರ್ಕಾರ ಪ್ರಾಯೋಜಿತವಾದ ಸರಣಿ ಸಾವುಗಳು ನಿಲ್ಲಬೇಕಷ್ಟೇ ಅಲ್ವಾ? ಸರ್ಕಾರಿ ಪ್ರಾಯೋಜಿತ ಸರಣಿ ಸಾವುಗಳು, ಬೆಡ್ ಇಲ್ಲ, ಬ್ಲಡ್ ಇಲ್ಲ, ಡಾಕ್ಟರ್ ಇಲ್ಲ, ನರ್ಸ್ ಇಲ್ಲ, ನೋಡೋರಿಲ್ಲ, ನಮ್ಮನ್ನ ಕೇಳೋರಿಲ್ಲ, ಆಕ್ಸಿಜನ್ ಇಲ್ಲ. ಆಮೇಲೆ ಸಾಕಷ್ಟು ಕಡೆ ನಮಗೆ ಬೇಕಾದ್ರದ್ದು ನನಗೆ ಸತ್ಯನೋ ನಿಜನೋ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಐ ಥಿಂಕ್ ಆರ್ಗನ್ ಮಾಫಿಯಾ ಆಕ್ಟಿವೇಟ್ ಆಗ್ಬಿಟ್ಟಿದೆ ಅಂತ ನಮಗೆ ಮಾಹಿತಿಗಳು ಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ನಿಜನೋ ನಿಜ ಸುಳ್ಳ ನಮಗೆ ಗೊತ್ತಿಲ್ಲ. ಒಂದು ವೇಳೆ ನಿಜ ಆದ್ರೆ ಕಂಬಿಯಿಂದ ಏಣಿಸೋದಂತೂ ಗ್ಯಾರಂಟಿ. ಅಲ್ಲ ನೇಣಾಕ್ಸೋದಂತೂ ಗ್ಯಾರಂಟಿ. ನಾವಂತೂ ವಿ ವಿಲ್ ಎನ್ಶೂರ್ ಡೆತ್ ಪೆನಾಲ್ಟಿ ಫಾರ್ ಎನಿ ಆಫ್ ದೋಸ್ ಕ್ರಿಮಿನಲ್ಸ್ ಹೂ ಆರ್ ಆಕ್ಟಿವ್ ಇನ್ ದಿಸ್ ಪ್ರೋಸೆಸ್. ಸಾರ್ವಜನಿಕರು ತಮ್ಮ ಜೀವನ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದಾರೆ. ನೀವುಗಳೇನಾದ್ರೂ ಆಸ್ಪತ್ರೆಗಳ ಮೇಲೆ ನಂಬಿಕೆ ಇಟ್ಟಿದೆ ಇವತ್ತು ಜನರು, ನಂಬಿಕೆ ಇಟ್ಕೊಂಡಿದ್ರೆ ಆ ನಂಬಿಕೆನ ಉಳಿಸ್ಬೇಕಾದ ಜವಾಬ್ದಾರಿ ಸರ್ಕಾರಕ್ಕಿದೆ, ವೈದ್ಯಾಧಿಕಾರಿಗಳ ಮೇಲೆ ಇದೆ. ಆ ನಂಬಿಕೆನ ಉಳಿಸ್ಕೊಳ್ಳೇಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಈ ಎಲ್ಲಾ ಮಾಹಿತಿನ ತಿಳಿಸಿ, ಮೈ ಟೀಮ್ ಈಸ್ ವರ್ಕಿಂಗ್. ನೋಡಿ ಆ ಕಡೆ ಚಂದ್ರು, ಈ ಕಡೆ ಮಧು, ಈ ಕಡೆ ಕೇಶವಣ, ಆಮೇಲೆ ವಾಲಂಟಿಯರ್ಸ್ ಒಂದಷ್ಟು ಜನ ಬರ್ತಾವ್ರೆ. ಅಂದ್ರೆ ನೈಟ್ ಶಿಫ್ಟ್ ಮಾಡ್ಲಿಕ್ಕೆ, ನಮ್ ಜೊತೆ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ವಿ ಆರ್ ಫಾರ್ಮ್ಡ್ ಎ ಟೀಮ್.
ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿದೀವಿ ಅಂಡ್ ದಟ್ ಟೀಮ್ ಇಸ್ ಆಕ್ಟಿವ್ ನೌ ಅಂಡ್ ವಿ ವಿಲ್ ಎನ್ಶೂರ್ ನಮ್ಗೇನಾದ್ರೂ ಪ್ರಾಪರ್ ಆಗಿ ನೀವು ಮಾಹಿತಿಗಳನ್ನ ಕೊಟ್ಟರೆ ವಿ ವಿಲ್ ಎನ್ಶೂರ್ ನೋ ಡೆತ್ ಇಸ್ ಟೇಕನ್ ಪ್ಲೇಸ್ ಯಾವುದೇ ರೀತಿಯಲ್ಲೂ ಜನ ಸಾಯ್ದಂಗೆ ನೋಡ್ಕೊಳ್ತೀವಿ ಅಂತ ಈ ಮೂಲಕ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದೀವಿ ಸ್ನೇಹಿತರೆ. ಯಡಿಯೂರಪ್ಪನ ಯಡಿಯೂರಪ್ಪನ ಲಾಕ್ಡೌನ್ಗೆ ನಾವು ವಾಚ್ ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಡೆತ್ಗಳಾದಂಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದೀವಿ ಸ್ನೇಹಿತರೆ. ಇಷ್ಟೊತ್ತು ನಮ್ಮ ಲೈವ್ ಅನ್ನ ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಇನ್ನೊಂದು ಪೋಸ್ಟ್ ಅಲ್ಲಿ ಹಾಕಿದ್ದೀನಿ. ಯು ಕ್ಯಾನ್ ವಾಟ್ಸಪ್ ಸಾಧ್ಯವಾದರೆ ಎಲ್ಲರಲ್ಲೂ ಬೇಡ್ಕೊಳ್ಳೋದು ಒಂದೇನೇ, ಡು ನಾಟ್ ಕಾಲ್, ವಾಟ್ಸಪ್ ಮಾಡಿ ನಮಗೆ. ಆ್ಯಂಡ್ ವಿ ವಿಲ್ ಎನ್ಶೂರ್ ಪ್ರಾಪರ್ ಹೆಲ್ತ್ ಫೆಸಿಲಿಟೀಸ್ ಆ್ಯಂಡ್ ವಿ ವಿಲ್ ಎನ್ಶೂರ್ ನಿಮ್ಮವ್ರು ಯಾರೂ ಸಹ ಸಾಯ್ದಂಗೆ ನಾವು ನೋಡ್ಕೊಳ್ತೀವಿ. ಯಾಕಂದರೆ ಎಲ್ಲ ಕಡೆ ಸಾವುಗಳು ಜಾಸ್ತಿ ಆಗಿಬಿಟ್ಟಿದೆ, ಆ ಸಾವನ್ನು ನೋಡಿ ನೋಡಿ ನಮಗೂ ಬೇಜಾರಾಗಿದೆ. ಕರ್ನಾಟಕದಲ್ಲಿ ಇನ್ನೊಂದು ಸಾವು ಆದರೂ ಕೂಡ ವೇಸ್ಟು, ನಾವೆಲ್ಲ ಇದ್ದು ವೇಸ್ಟು ಅಂತ ಹೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಈ ಒಂದು ಲೈವನ್ನು ಇಲ್ಲಿಗೆ ಮುಗಿಸ್ತಾ ನಾನು ವಕೀಲ್ಸ್ ಆಫ್ ಟೀಮು ನಿಮ್ಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ, ನಾವು ನಿಮ್ಮನ್ನು ಕಾಯ್ತೀವಿ ಅಂತ ಹೇಳುತ್ತಾ ನಾನು ಮಂಜುಣ ಸ್ಪೆಷಲಾಗಿ ಒಂದು ಸಲಾಮನ್ನು ಹೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್.